Vandanam, Namaskar, Namu Nimasman, and welcome to KGF number 1 YouTube channel. Nam yellu first floor illa idi KGF ಆರ್ಪೇಟೆ ಮಾರ್ಕೆಟ್ ಅಲ್ಲಾಗ್ಲಿ ಏರ್ಪೇಟೆ ಮಾರ್ಕೆಟ್ ಅಲ್ಲಾಗ್ಲಿ ಫಸ್ಟ್ ಫ್ಲೋರ್ ಇಲ್ಲ. ವಿಶೇಷವಾಗಿ ಇಡೀ ದೇಶದಲ್ಲಿ ವಿಶೇಷವಾಗಿರುವಂತಹ ವಾತಾವರಣ ಮತ್ತೆ ಪರಿಸ್ಥಿತಿ ಫೀಲ್ ಒಂದ್ 10,000 ಕುಟುಂಬಗಳಿಗೆ ಸರಿಯಾದ ರೀತಿ ಮನೆ ವ್ಯವಸ್ಥೆ ಮನೆ ಇಲ್ಲ, ಮನೆ ಅಲ್ಲ ಗೂಸ್ಲೋ ಅಂತಾನೆ ಹೇಳ್ಬೇಕು. ಪ್ರಗತಿ ಪರಿಶೀಲನಾ ಸಭೆಗೆ ವಿವಿಧ ಇಲಾಖೆ ಮುಖ್ಯಸ್ಥರು, ಗುತ್ತಿಗೆದಾರರು, ಮಾಜಿ ನಗರಸಭಾ ಸದಸ್ಯರು, ವಿವಿಧ ಸಂಸ್ಥೆಯ ಕನ್ಸಲ್ಟೆಂಟ್ಗಳು ಎಲ್ಲ ಬಂದಿದ್ದೀರ, ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತೀನಿ. ಅದೇ ರೀತಿ ಪತ್ರಕರ್ತ ಮಿತ್ರರು ಬಂದಿರೋದ್ರಿಂದ ಅವ್ರು ಕೂಡ ಸ್ವಾಗತ ಬಯಸ್ತೀನಿ. ಏನೇ ರಸ್ತೆ ಕೊಡ್ಬೋದು, ಪಾರ್ಕ್ ಕೊಡ್ಬೋದು, ಏನೇ ಕೊಡ್ಬೋದು, ಅದಕ್ಕೆ ಮೊದಲು ಪ್ರಥಮ ಆದ್ಯತೆ ನೀರು ಕೊಡಬೇಕು ಅಂತ ಸಮರೋಪಾದಿಯಲ್ಲಿ ವಾರ್ಫೂಟಲ್ಲಿ ಕಳೆದ 3 ತಿಂಗಳ ಸತತವಾಗಿ ಮೇಡಮ್ ಅವರು ನಮ್ಮ ಬೆನ್ನತ್ತಿ ನಗರದ ಯಾರೋ ಅರ್ಬನ್ ವಾಟರ್ ಸಪ್ಲೈ ನಗರಸಭೆ ಸಿಬ್ಬಂದಿ ಅವರಿಗೆ ಎಲ್ಲ ನಾಗರಿಕರ ಮುಖಾಂತರ ಸಮಸ್ಯೆಗಳನ್ನ ಆಹ್ವಾನಗಳನ್ನು ಸ್ವೀಕರಿಸಿ ಹಲವಾರು ಒಂದು ಸಮಸ್ಯೆಗಳ ಪರಿಹಾರವನ್ನ ಒಂದು ಅಂತಿಮ ರೂಪಕ್ಕೆ ತಂದಿದ್ದಾರೆ. ಆ ಪಟ್ಟಿಗೆ ತಕ್ಕಾಗಿ ಮೇಡಮ್ ಅವರು ನಮ್ಮ ರಾಜ್ಯ ಹಣಕಾಸು ಆಯೋಗ SFC ಅನುದಾನ 14ನೇ ಹಣಕಾಸು ಆಯೋಗ ಮೇಡಮ್ ಅವರು ವಿಶೇಷ ನಿಧಿಯಿಂದ ಮುಖ್ಯಮಂತ್ರಿಗಳಿಂದ 4 ಕೋಟಿ ಅನುದಾನ ತಂದಿದ್ರು. ಅದ್ರ ಬಗ್ಗೆ ಒಂದು ಆಕ್ಷನ್ ಪ್ಲಾನ್ ಈಗಾಗಲೇ ಟೆಂಡರ್ ಬಿಡೋ ಹಂತಕ್ಕಿದೆ. ನೆಕ್ಸ್ಟ್ ನಮ್ಗೆ ಡೆಪಾಸಿಟ್ ರೆಂಟ್ ಕಲೆಕ್ಷನ್ಸ್ ಆದ್ಮೇಲೆ ನಮ್ಗೆ ಎಲ್ಲೂ ಫಸ್ಟ್ ಫ್ಲೋರ್ ಇಲ್ಲ. ಇಡೀ KGF ಆರ್ಪೇಟೆ ಮಾರ್ಕೆಟ್ ಅಲ್ಲಾಗ್ಲಿ ಏರ್ಪೇಟೆ ಮಾರ್ಕೆಟ್ ಅಲ್ಲಾಗ್ಲಿ ಫಸ್ಟ್ ಫ್ಲೋರ್ ಇಲ್ಲ. ಒಂದ್ಸತಿ ನಾವ್ ಅದನ್ನ ನೀಟಾಗಿ ನಮ್ಮ ಫಂಡ್ಸ್ ನ ಯುಟಿಲೈಸ್ ಮಾಡ್ಕೊಂಡು ಫಸ್ಟ್ ಫ್ಲೋರ್ ಎಲ್ಲೆಲ್ಲಿ ಮಾಡಕ್ಕಾಗತ್ತೆ, ತರಕಾರಿ ಅಂಗಡಿಯವ್ರು ಕೆಳಗಡೆ ಇರ್ತಾರೆ, ಅವ್ರು ನಾರ್ಮಲ್ ಆಗಿ ಏನಿದೆ ಅದ್ರ ಮೇಲೆ ನಾವು ಪಿಲ್ಲರ್ಸ್ ಹಾಕೊಂಡು ಫಸ್ಟ್ ಫ್ಲೋರ್ ಇನ್ನೊಂದು ಫ್ಲೋರ್ ಮಾಡ್ಕೊಂಡ್ರೆ ಅವ್ರಿಗೆ ಗ್ರೌಂಡ್ ಫ್ಲೋರ್ ಓಪನ್ ಬಿಟ್ಬಿಟ್ಟು ಪಿಲ್ಲರ್ಸ್ ಹಾಕಿದ್ರೆ ಅವ್ರಿಗೆ ಮಾಡ್ಕೊಟ್ರೆ ಅವರೇ ಮುಂದೆ ನಮ್ಗೆ ಬೇಕು ಅಂತಂದಾಗ ಅವಕಾಶ ಸಿಗುತ್ತದೆ. ಒಂದ್ 10,000 ಕುಟುಂಬಗಳಿಗೆ ಸರಿಯಾದ ರೀತಿ ಮನೆ ವ್ಯವಸ್ಥೆ ಮನೆ ಇಲ್ಲ, ಮನೆ ಅಲ್ಲ ಗೂಸ್ಲೋ ಅಂತಾನೆ ಹೇಳ್ಬೇಕು. ಹೌದಲ್ವಾ? ಆ 100 ವರ್ಷ 70 ವರ್ಷ ಹಿಂದೆ ಆ ಶೆಡ್ ಅಲ್ಲಿ ಇರುವಂತವ್ರಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ, ಶೌಚಾಲಯ ಇಲ್ಲ, ಸ್ನಾನ ಮಾಡ್ಕೊಳೋದಿಲ್ಲ ಪ್ರತ್ಯೇಕವಾಗಿ. ಹೌದಲ್ವಾ? ಆ ತರ ಅಂತವ್ರು ಯಾರೋ ಸ್ವಲ್ಪ ಅಫಿಷಿಯಲ್ ಲೆವೆಲ್ ಅಲ್ಲಿ ಇರುವಂತವ್ರು ಅವ್ರ ಮನೆ ಕಟ್ಕೊಂಡಿದ್ದಾರೆ ಅವ್ರ ಅನುಕೂಲಕ್ಕೆ ಹೋಗಿ. ಇವರು ಯಾವುದೇ ರೀತಿ ನಿರ್ಧಾರ ತಗೊಳಕ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಏನು ಒಂದು ಸರ್ಕಾರದ ಭರವಸೆ ಕೊಟ್ಟಿಲ್ಲ, ಅಲ್ಲ ಸರ್ಕಾರದಿಂದ ಸಹ ಇಲ್ಲ, ಅವರು ಸ್ವಂತವಾಗಿ ಕಟ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ. ಹೌದಲ್ವಾ? ಆ ತರ ವಾತಾವರಣದಲ್ಲಿ 8,000 ಮನೆ ಇದ್ದಾರೆ, ಒಂದು 8,000 ಮನೆ ಇರುತ್ತಲ್ವ, 8-10,000 ಮನೆ, ಆ ವಿಚಾರವಾಗಿ ಸರಿಯಾಗಿ ಕೊಡ್ಬೇಕು. ಸೈಟ್ಲೆಸ್ ಹೌಸ್ಲೆಸ್ ಎಷ್ಟು ಜನ ಇಲ್ಲ ಅಂತ ಅರ್ಜಿ ಹಾಕೊಂಡಿದ್ದಾರೆ, ಅದು DC ಆಫೀಸ್ಗೆ ಕೊಟ್ಟಿದೀವಲ್ಲ. ಆಶ್ರಯ ಮನೆಗಳಲ್ಲಿ ಎಷ್ಟು ಜನ ಅರ್ಜಿ ಹಾಕೊಂಡಿದ್ದಾರೆ, ಮತ್ತೆ ಸೈಟ್ಲೆಸ್ ಅಂತ ಇರೋ ಪಟ್ಟಿ ಎಷ್ಟು ಕಂಪ್ಲೀಟ್ ಆಗಿ ಮನೆ ವಾತಾವರಣ ಇಲ್ಲೇ ಇರೋಂತ ಅಟ್ಮಾಸ್ಫಿಯರ್ ಎಷ್ಟಿದೆ, ಮತ್ತೆ ನಮ್ಗೆ ಇನ್ನೂ ಒಂದು 38 ಏರಿಯಾಸ್ ಸ್ಲಮ್ ಅಂತ ಡಿಕ್ಲೇರ್ ಮಾಡೋಂಥದ್ದನ್ನು ನಾನು DC ಅವ್ರ ಹತ್ರ ಕುತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಕ್ಲಿಯರ್ ಮಾಡಿದ್ವಿ. ಒಂದೇ ಸತಿ ನೀರು ಬಿಡಬೇಕಾದ್ರೆ ಎವ್ರಿ 3 ಡೇಸ್ ಒಂದ್ ಸತಿ ನೀರು ಬಿಡಬೇಕಾದ್ರೆ ಅದಕ್ಕೆ ಏನೇನು ಪ್ರಾಬ್ಲಮ್ ಇದೆ, ಇನ್ನೆಷ್ಟು ಬೋರ್ವೆಲ್ಸ್ ಬೇಕಾಗುತ್ತೆ, ಅದು ಬರ್ಸಿ ಟೋಟಲ್ ಎಷ್ಟಿದೆ? 2 ವಾರ್ಡ್ ಬಿಡ್ತೀರಾ, ವಾರ್ಡ್ ನಂಬರ್ 23 24, ಟೋಟಲ್ ಬೋರ್ವೆಲ್ಸ್ 26 ಇದೆ. ಎಷ್ಟು ಫಂಕ್ಷನ್ ಇದೆ? 24 ಬೋರ್ ಅಲ್ಲಿ 3 ಬೋರ್
ಕೆಜಿಎಫ್ ನಂಬರ್ 1 ಚಾನೆಲ್ ಕ್ಯಾಮ್ರಾಮನ್ ಸುಮನ್ ಜೊತೆ ಇಂಚರ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಹೆಚ್ಚಿನ ವಿಡಿಯೋಸ್ಗಳನ್ನು ವೀಕ್ಷಿಸಿ.